ಪಬ್ಲಿಕ್ ಟಿವಿ ಸದಾ ಜನಪರವಾಗಿ ನಿಂತುಕೊಳ್ಳುತ್ತೆ. ಕನ್ನಡಿಗರ ಧ್ವನಿ ಪಬ್ಲಿಕ್ ಟಿವಿ. ನೆಲ ಜಲ ಭಾಷೆಯ ವಿಚಾರದಲ್ಲೂ ನಿಂತುಕೊಳ್ಳುತ್ತೆ, ಸಾಮಾಜಿಕ ಕಳಕಳಿ ಬಂದಂತ ಕಾಳಜಿ ವಿಚಾರದಲ್ಲೂ ನಿಂತುಕೊಳ್ಳುತ್ತೆ. ಸೊ ಥ್ಯಾಂಕ್ಸ್ ಪಬ್ಲಿಕ್ ಟಿವಿ ಅಂತ ಈಗ ಜನರು ಹೇಳ್ತಾ ಇದ್ದಾರೆ, ಮಹಿಳೆಯರು ಹೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ ಟಿವಿಗೆ ಧನ್ಯವಾದವನ್ನ ಮಹಿಳೆಯರು ತಿಳಿಸಿದ್ದಾರೆ. ಸೊ ಪಬ್ಲಿಕ್ ಟಿವಿಗೆ ಸದಾ ಜನಪರವಾಗಿ ನಿಂತುಕೊಳ್ಳುತ್ತೆ ಅನ್ನುವಂಥದ್ದಕ್ಕೆ ಮತ್ತೊಂದು ಸಾಕ್ಷಿ ಅದು ಹಿಡಿದಂತ ಕನ್ನಡಿ. ಸೊ ನನ್ನ ಸಹೋದ್ಯೋಗಿ ಮೆಟ್ರೋ ಹೆಡ್ ಆಗಿರುವಂತಹ ಪವಿತ್ರನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನೆಲ ಜಲ ಭಾಷೆ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಹೇಗೆ ನಿಂತ್ಕೊಳ್ಳುತ್ತೋ, ಸಾಮಾಜಿಕ ಕಾಳಜಿ ವಿಚಾರ ಬಂದಂತಹ ಸಂದರ್ಭದಲ್ಲೂ ಅದೇ ರೀತಿಯಾದಂತಹ ಗಟ್ಟಿ ಧ್ವನಿಯಲ್ಲೇ ನಿಂತ್ಕೊಳ್ಳುತ್ತೆ, ಏನು ಹೇಳ್ತಾ ಇದ್ದಾರೆ ಮಹಿಳೆಯರು ಪವಿತ್ರ? ಮಹಿಳೆಯರಂತೂ ಪಬ್ಲಿಕ್ ಟಿವಿಯ ಜೊತೆಗೆ ರಂಗನಾಥ್ ಸರ್ ಜೊತೆಗೆ ಸಿಎಂ ಅವರು ಕೊಟ್ಟಂತಹ ವಾಗ್ದಾನದ ಬಗ್ಗೆ ಖಂಡಿತವಾಗ್ಲೂ ಖುಷಿಯಾಗಿದ್ದಾರೆ. ಗೃಹಲಕ್ಷ್ಮಿ ಬಂತು, ನಾರಿ ಶಕ್ತಿ ಯೋಜನೆ ಬಂತು, ಜೊತೆಗೆ ಪಬ್ಲಿಕ್ ಟಿವಿಯ ಜೊತೆ ಜೊತೆಗೆ ಸಣ್ಣ ಪಾತ್ರದ ಜೊತೆಗೆ ಈಗ ಈ ಒಂದು ಭಾಗ್ಯ ಕೂಡ ಬಂದಿದೆ. ಸೊ ಹಾಗಾಗಿ ಮಹಿಳೆಯರನ್ನ ನೇರವಾಗಿ ಮಾತಾಡ್ಸೋಣ, ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ. ಸೊ ಏನು ಅನಿಸುತ್ತೆ, ಮದ್ಯದಂಗಡಿ ಲೈಸೆನ್ಸ್ ಕೊಡೋದಿಲ್ಲ ಅಂತ ಪಬ್ಲಿಕ್ ಟಿವಿಯಲ್ಲಿ ವಾಗ್ದಾನವನ್ನು ಕೊಟ್ಟಿದ್ದಾರೆ ಸಿಎಂ, ಏನು ಹೇಳ್ತೀರಾ? ಅದು ಒಳ್ಳೆಯದೇ ಆಯಿತು ಮ್ಯಾಮ್, ಬಿಕಾಸ್ ರೂರಲ್ ವುಮೆನ್ಸ್ಗೆ ಇವಾಗಲೇ ತುಂಬ ಕಷ್ಟ ಆಗ್ತಿದೆ. ಅವ್ರು ದುಡ್ದು ಅವರು ಅವ್ರ ಮಕ್ಕಳನ್ನ ಸಾಕಿ ಗಂಡಂದಿರು ಕೆಲವೊಮ್ಮೆ ಕೆಲ್ಸಕ್ಕೆ ಹೋಗಲ್ಲ. ಅವ್ರು ಕೆಲಸ ಮಾಡಿದ್ರು ಕೂಡ ಅದನ್ನು ದುಡಿಯೋಕ್ಕಂತಲೇ ಇನ್ವೆಸ್ಟ್ ಮಾಡ್ತಾರೆ. ಅವ್ರನ್ನ ಸಾಕೊಳ್ಳೋದೇ ಅವ್ರಿಗೆ ಕಷ್ಟ ಆಗಿರಬೇಕಾದ್ರೆ ಇವಾಗ ನೆಕ್ಸ್ಟು ಹೆಚ್ಚು ಹೆಚ್ಚು ಅವ್ರಿಗೆ ಮದ್ಯದ ಅಂಗಡಿಗೆ ಪರ್ಮಿಷನ್ ಕೊಟ್ಟರೆ ಅವ್ರು ಇನ್ನೂ ಲಾಸ್ ಆಗೋಗ್ಬಿಡ್ತಾರೆ. ಇವ್ರನ್ನ ನೋಡಿ ಅವ್ರ ಮಕ್ಕಳು ಮನೇಲಿರೋರು ಕೂಡ ನಮ್ಮಪ್ಪನೇ ಕುಡಿತಿದ್ದಾರೆ, ನಾನು ಟ್ರೈ ಮಾಡ್ಬೋದಲ್ವಾ ಅಂತ ಮಾಡ್ಬೋದು ಮ್ಯಾಮ್. ಸೊ ಈಗ ಈ ಪ್ರಸ್ತಾವನೆ ಕೈ ಬಿಟ್ಟಿದ್ದಾರೆ, ಸೊ ಏನು ಹೇಳ್ತೀರಾ? ಪಬ್ಲಿಕ್ ಟಿವಿ ಕೂಡ ಪಾತ್ರ ವಹಿಸ್ತೀವಿ ಮ್ಯಾಮ್. ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಸಿಎಂ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಕಡೆ ಮದ್ಯಪಾನ ಏನಕ್ಕೆ ತೆಗಿಬೇಕು, ಕಾಲೇಜ್ ಸ್ಕೂಲ್ಗಳನ್ನ ಏನಕ್ಕೆ ತೆಗಿಯಲ್ಲ? ಎಷ್ಟೋ ಜನ ಇವಾಗ ಕೂಲಿ ಕಾರ್ಮಿಕರನ್ನೇ ನೋಡಿ, ಅವ್ರನ್ನ ಸ್ಕೂಲಿಗೆ ಕಳ್ಸೋದಕ್ಕಾಗಲ್ಲ, ಅವ್ರ ಗಂಡಂದಿರೆಲ್ಲ ಹೋಗ್ಬಿಟ್ಟು ಕುಡಿತಾರೆ, ಎಲ್ಲೋ ಬಿದ್ದಿರ್ತಾರೆ, ಎಲ್ಲೋ ಬರ್ತಾರೆ. ಮಕ್ಕಳನ್ನ ಏನಕ್ಕೆ ಓದಿಸ್ಬಾರ್ದು? ಅದೇ ದುಡ್ಡು ಓದೋದಕ್ಕಾಗಲಿ, ಗೌರ್ಮೆಂಟ್ ಸ್ಕೂಲ್ಗಳನ್ನ ತೆಗೀಲಿ, ಕಾಲೇಜ್ಗಳನ್ನ ತೆಗೀಲಿ, ಏನಕ್ಕೆ ಅದನ್ನ ತೆಗಿಯೋದಕ್ಕಾಗೋದಿಲ್ಲ? ಈ ಕಳಕಳಿಯೇ ಪಬ್ಲಿಕ್ ಟಿವಿದು ಕೂಡ ಆಗಿತ್ತು. ಅದೇ ಮ್ಯಾಮ್, ನಾವು ಹೇಳೋದು ಅದನ್ನೇ ಪಬ್ಲಿಕ್ಕಿಂದ. ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ಗೌರ್ಮೆಂಟಿಂದ ಒಳ್ಳೇದು ಮಾಡಲಿ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಮದ್ಯಪಾನನೇ ಅಂತಲ್ಲ, ಬೇರೆ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅಂತ ನಮ್ಮ ಅನಿಸಿಕೆ. ನೀವೇನು ಹೇಳ್ತೀರಾ? ಗ್ರಾಮೀಣ ಪ್ರದೇಶಗಳಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ದಿರೋದು ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಬಹುಶಃ ಈ ಥರ ಅಂಗಡಿಗಳನ್ನ ತೆರೆಯೋದ್ರಿಂದ ಬಹಳ ಅನಾನುಕೂಲ ಆಗ್ತಾ ಇತ್ತು, ನಷ್ಟ ಆಗ್ತಿತ್ತು ಮಕ್ಕಳ ಮೇಲೆ. ಪೋಷಕರು ಕುಡಿಯೋದ್ರಿಂದ ಮಕ್ಕಳ ಮೇಲೆ ಅದು ದುಷ್ಪರಿಣಾಮ ಬೀಳ್ತಾ ಇತ್ತು. ಇದರಿಂದ ನಮ್ಮ ಸಿದ್ದರಾಮಯ್ಯವರನ್ನ ಥ್ಯಾಂಕ್ಸ್ ಹೇಳ್ತೀವಿ. ಓಕೆ, ಸೊ ಏನು ಹೇಳ್ತೀರಾ ಮೇಡಮ್? ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಕುಡುಕರ ಸಂಖ್ಯೆ ಜಾಸ್ತಿ ಆಗಿದೆ, ಅದ್ರ ಜೊತೆ ಕುಡುಕಿಯರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದರಲ್ಲಿ ಕೂಲಿ ನಾಲಿ ಮಾಡಿ ಸಾಕ್ತಾರೆ. ಎಸ್ಪೆಷಲಿ ಮಾಲ್ಗಳಲ್ಲಿ ಓಪನ್ ಮಾಡೋ ಪ್ರಸ್ತಾವನೆ ಕೂಡ ಅದರಲ್ಲಿ ಇತ್ತು, ಬಟ್ ಅದಕ್ಕೂ ಕೂಡ ಈಗ ಸಿಎಂ ಬೇಡ ಓಕೆ ಅಂತ ಹೇಳಿದ್ದಾರೆ. ಮಾಲ್ಗಳಲ್ಲಿ ಓಪನ್ ಮಾಡಿದಿದ್ರೆ ಯೂಶಲಿ ಮಾಲ್ಗೆ ಜಾಸ್ತಿ ಭೇಟಿ ಕೊಡೋದು ಅಂದರೆ ಯೂತ್ಸ್ಗಳು. ಯೂತ್ಸ್ಗಳು ಕೂಡ ಕುಡಿತಕ್ಕೆ ಬಿದ್ದು ಅವರು ವಿದ್ಯಾಭ್ಯಾಸನ ಹಾಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿನೂ ಬರ್ತಿತ್ತು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಲೈಸೆನ್ಸ್ ಕೊಡದೇ ಇರೋದು ತುಂಬ ಒಳ್ಳೆಯದಾಗಿದೆ. ಯಾಕೆ ಅಂದರೆ ಎಷ್ಟೋ ಜನ ಹೆಂಗಸರು ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಸಾಕಿ ವಿದ್ಯಾವಂತರಾಗಿ ಮಾಡ್ತಾ ಇದ್ದಾರೆ. ಮೊದಲೇ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇರೋದ್ರಿಂದ ಹಳ್ಳಿ ಪ್ರದೇಶದಲ್ಲಿ, ಇವಾಗ ಕುಡುಕರ ಸಂಖ್ಯೆ ಜಾಸ್ತಿಯಾಗಿ ಅವ್ರು ಇದ್ದಿದ್ದು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ ಮಕ್ಕಳಿಗೋಸ್ಕರ. ಮೇಡಮ್, ಈಗ ಪಬ್ಲಿಕ್ ಟಿವಿಯಲ್ಲೇ ಸಿಎಂ ಮಾತು ಹೇಳಿದಾರೆ ಅಂದರೆ ಕನ್ನಡಿಗರ ಮುಂದೆ ವಾಗ್ದಾನ ಕೊಟ್ಟಂತೆ, ಭರವಸೆ ಕೊಟ್ಟಂತೆ ಅದು. ಸೊ ಏನು ಹೇಳ್ತೀರಾ? ಮೊದಲನೇದಾಗಿ ನಾನು ಹೆಚ್ ಆರ್ ರಂಗನಾಥ್ ಸರ್ಗೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಅವರಿಂದಾಗಿ ಈ ಒಂದು ವಿಷಯ ಏನು ಮದ್ಯ ಅಂಗಡಿಗಳು ಇದರಲ್ಲಿ ಏನು ಹಳ್ಳಿ ಪ್ರದೇಶದಲ್ಲಿ ಓಪನ್ ಆಗದಿರೋ ಹಂಗೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ಮಹಿಳೆಯರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು. ಸರ್, ಫ್ಯಾನ್ ಇದ್ದಂಗೆ ಅನಿಸ್ತಾ ಇದೆ. ಹೌದು, ಡೈ ಹಾರ್ಡ್ ಫ್ಯಾನ್. ಕೇವಲ ಮಹಿಳೆಯರು ಮಾತ್ರ ಯಾಕೆ, ಪುರುಷರು ಕೂಡ ಇದ್ದಾರೆ. ಸರ್, ಏನು ಹೇಳ್ತೀರಾ? ಈ ನಡೆಯಿಂದ ನನಗೆ ತುಂಬ ಸಂತೋಷ ಆಗಿದೆ. ಪಬ್ಲಿಕ್ ಟಿವಿ ರಂಗನಾಥ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಬರೀ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಈಗ ಸೂಪರ್ ಮಾರ್ಕೆಟ್ಗಳಲ್ಲೂ ಪರ್ಮಿಷನ್ ಕೊಡುವ ಒಂದು ಯೋಜನೆ ಇತ್ತು. ಅದೇನಾರು ಆಗೋಗಿದ್ರೆ ನಮ್ಮ ಯುವಜನತೆ ಈಗಾಗಲೇ ಕೆಟ್ಟ ದಾರಿ ಹಿಡಿದಿದೆ, ಅದಕ್ಕೆ ಇನ್ನೂ ಹಾಸ್ ಕೊಟ್ಟಂಗಾಗತ್ತೆ, ಕೂತು ಕುಡ್ಸೋಂಗೆ ಹಾಸ್ ಕೊಟ್ಟಂಗಾಗತ್ತೆ. ಅಂದರೆ ಎಲ್ಲ ಕಡೆ ಆ ಸುಲಭವಾಗಿ ಸಿಕ್ಬಿಟ್ರೆ ಮದ್ಯ, ಅದಕ್ಕೆ ಯಾವುದೇ ಆದ ಒಂದು ಒಂದು ಕಂಟ್ರೋಲ್ ಇರೋದಿಲ್ಲ. ಹಾಗಾಗಿ ಈ ನಡೆ ತುಂಬಾ ಒಳ್ಳೆಯದಾಗಿದೆ. ಸಿಎಂ ಕೇಳೋಕೆ ಥ್ಯಾಂಕ್ಸ್ ಹೇಳ್ತೀರಾ ಎಲ್ರು? ವಿದ್ಯಾರ್ಥಿನಿಯರು ಹೇಳ್ತಾ ಇರುವಂತಹ ಮಾತು. ಓಕೆ ಪವಿತ್ರ, ತುಂಬಾ ಧನ್ಯವಾದಗಳು.
ಸೊ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ಮಾತು ಥ್ಯಾಂಕ್ ಯು ಅಂತ ಹೇಳಿ.